ಮಲೆನಾಡು ಕರಾವಳಿ ಜನಪರ ಒಕ್ಕೂಟದಿಂದ 7 ಜಿಲ್ಲೆಗಳನ್ನು ಒಳಗೊಂಡಿರುವ ಹಲವು ಸಮಸ್ಯೆಗಳ ವಿರುದ್ಧ ಹೋರಾಟದ ಮೂಲಕ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಪೂರ್ವಭಾವಿಯಾಗಿ ಬೆಂಗಳೂರಿನ ವಿಜಯನಗರದಲ್ಲಿರುವ ಆದಿ ಚುಂಚನಗಿರಿ ಸಮುದಾಯ ಭವನದಲ್ಲಿ ಅಕ್ಟೋಬರ್ 31 ರಂದು ಸಮಾಲೋಚನಾ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಸಾಗರ ಪಟ್ಟಣದಲ್ಲಿ ಒಕ್ಕೂಟದ ಸಂಚಾಲಕ ಅನಿಲ್ ಹೊಸಕೊಪ್ಪ ಈ ವಿಷಯವನ್ನು ತಿಳಿಸಿದರು ಚಿಕ್ಕಮಗಳೂರು ಶಿವಮೊಗ್ಗ ಉಡುಪಿ ಮಂಗಳೂರು ಕೊಡಗು ದಕ್ಷಿಣ ಕನ್ನಡ ಹಾಸನ ಜಿಲ್ಲೆಗಳನ್ನು ಒಳಗೊಂಡಿರುವ ಮಲೆನಾಡು ಕರಾವಳಿ ಜನಪರ ಒಕ್ಕೂಟ ಜನರ ಸಮಸ್ಯೆಗಳಿಗೆ ಧ್ವನಿಯಾಗುವ ಮೂಲಕ ಆಳುವ ಸರ್ಕಾರಗಳ ಗಮನ ಸೆಳೆಯುವಂತ ಪರಿಣಾಮಕಾರಿ ಹೋರಾಟಗಳನ್ನು ರೂಪಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದರು ಏನು ಬರೋದಿಲ್ಲ ಅನ್ನೋ ಉದ್ದೇಶದಿಂದ ಜೊತೆಗೆ ನಮ್ಮ 5 ಜಿಲ್ಲೆಯಲ್ಲೂ ಕೂಡ ಎಲ್ಲರಿಗೂ ಒಂದೇ ತರಹದ ಸಮಸ್ಯೆಗಳಿವೆ ಒಂದು ಭೂ ಸಮಸ್ಯೆಯಿಂದ ಹಿಡಿದು ಶೈಕ್ಷಣಿಕವಾದಿಂದ ಹಿಡಿದು ಭಾಷಾ ಸಮಸ್ಯೆ ಎಲ್ಲ ಸಮಸ್ಯೆ ಕಾರ್ಮಿಕ ಸಮಸ್ಯೆ ಇರಬಹುದು ಆಟೋ ಚಾಲಕ ಸಮಸ್ಯೆ ಇರಬಹುದು ಎಲ್ಲ ಸಮಸ್ಯೆಗಳು ಕೂಡ ಒಂದೇ ತರಹದ ಸಮಸ್ಯೆಗಳಿವೆ ಹಾಗಾಗಿ ನಾವು ಮಲೆನಾಡು ಮತ್ತು ಕರಾವಳಿಯನ್ನು ಒಟ್ಟಿಗೆ ತಗೊಂಡೋಗಬೇಕು ಒಂದು ಒಂದು ಸಂಬಂಧ ಇದೆಲ್ಲ ಕರಾವಳಿಯವರು ಮಲೆನಾಡಲ್ಲಿದ್ದಾರೆ ಮಲೆನಾಡು ಕರಾವಳಿಯಲ್ಲಿ ನಮಗೆ 4-5 ಜಿಲ್ಲೆಗಳನ್ನು ಒಳಗೊಂಡಂತೆ ಅಲ್ಲಿಯ ಒಂದು ಸೆಕ್ಷನ್ ನೆಟ್ ಫೋರ್ ಸಿ ಇರಬಹುದು 57 ಇರಬಹುದು ಈ ಸಮಸ್ಯೆಗಳು ಎಲ್ಲರಿಗೂ ಒಂದೇ ತರ ಇರುತ್ತೆ ಅಲ್ಲಿ ಅವರಿಗೆ ಏನು ಅವರದ್ದು ತುಳು ಭಾಷೆ ಇದಾಗಿದೆ ನಮಗೆ ಇಲ್ಲಿ ಮಲೆನಾಡಿನ ಭಾಷೆಗಳ ಕೆಲವಷ್ಟು ಹೋರಾಟಗಳಿದ್ದಾವೆ ಭಾಷಾ ಅಕಾಡೆಮಿ ಬಗ್ಗೆ ನಾವು ಹೋರಾಟ ಮಾಡಿದ್ರು ಆ ರೀತಿ ಎಲ್ಲವನ್ನು ಒಳಗೊಂಡಂತೆ ನಾವು ಒಂದೊಂದು ತಾಲೂಕುಗಳಿಗೆ ಹೋಗಿ ಅಲ್ಲಿ ಏನು ಸಮಸ್ಯೆಗಳಿದ್ದಾವೆ ಅದನ್ನು ಘಟಕಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ತೀವಿ ನಾವು ಘಟಕಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಅದಕ್ಕೊಂದು ಸಮಾಲೋಚನೆ ಸಭೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರಿನಲ್ಲಿ ಆಗ ಅಕ್ಟೋಬರ್ 31 ಅಂದು ಒಂದು 5 ಜಿಲ್ಲೆಯ ಎಲ್ಲರನ್ನು ಇದೇ ರೀತಿ ಸಭೆಯನ್ನು ಮಾಡಿ ಅಲ್ಲಿ ಒಂದು ಪತ್ರಿಕಾ ಗೋಷ್ಠಿಯನ್ನು ಮಾಡಿ ಕರ್ಕೊಂಡು ಬಂದು ನಂತರ ಆ ತಾಲೂಕುಗಳಿಗೆ ವಿದ್ಯಾರ್ಥಿ ಘಟಕ ಆಟೋ ಚಾಲಕರ ಘಟಕ ಕಾರ್ಮಿಕರ ಘಟಕ ಈ ರೀತಿ ಘಟಕಗಳನ್ನು ಮಾಡಿ ಅಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ ಒಂದು ಧ್ವನಿಯಾಗಿ ನಿಲ್ಲಬೇಕು ಅನ್ನೋದು ನಾವು ಎಲ್ಲರ ಒಂದು ವ್ಯತ್ಯಾಸ ಹಾಗಾಗಿ ನಾವು ಅದನ್ನು ಮಲೆನಾಡು ಮತ್ತು ಕರಾವಳಿ ಜನಪರ ಒಕ್ಕೂಟ ಅಂತ ಹೇಳಿ ಇದಿಷ್ಟು ನಾವು ಒಕ್ಕೂಟವನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ವಿಚಾರ ಇದು ಒಂದು ಆ ಧ್ವನಿನೂ ಬರೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದ